ಸರ್ ಇದು 24/7 ಕರ್ನಾಟಕ ಇಂಟರ್ನೆಟ್ಯಿಂದ ನಾವು ಬಂದಿರೋದು. ಸರಿ ಸರ್, ಇದು ಚಿಕ್ಕೇಗೌಡರು, ಹೆಚ್ ಜೆ ಚಿಕ್ಕೇಗೌಡರು ಅಂತ ಹಿರಿಕಳೆಯ ಗ್ರಾಮ ಪಂಚಾಯತಿಯಿಂದ ಅಲ್ಲಿ ಗ್ರಾಮ ಪಂಚಾಯತಿಯಿಂದ ಗೆದ್ದಿದ್ದಾರೆ. ಅವರು ಇಲ್ಲಿ ಜನಸೇವೆ ಬಗ್ಗೆ ತುಂಬ ಕಾಳಜಿ ವಹಿಸಿ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಒಂದು ಕಿರುಪ್ರಚಾರನ ನಾನು ಒಂದು ವಾಹಿನಿಗೆ ಮಾಡ್ಕೊಡ್ತಾ ಇದ್ದೀನಿ. ಸರ್, ತಮ್ಮ ಹೆಸರು? ಸರ್, ಸರ್ ಹೆಸರು ಚಿಕ್ಕೇಗೌಡ. ಚಿಕ್ಕೇಗೌಡ, ತಾವು ಯಾವ ಪಂಚಾಯತಿಯಿಂದ ಗೆದ್ದಿದ್ದಾರೆ? ಸರ್, ಹಿರಿಕಳೆ ಗ್ರಾಮ ಪಂಚಾಯತಿ ಹಿರಿಕಳೆ ವಾರ್ಡ್ 2ನೇ ಈಗ ವಾರ್ಡಿನ ಗೆದ್ದಿದ್ದಾರೆ. ಸರ್, ಯಾವ ಎಷ್ಟನೇ ಹೆಸರು ಗೆದ್ದಿರಿ? ಸರ್, ಸರ್ ನಾವು ಈಗ 2010 ಮತ್ತು 15 ಹೆಸರು ಗೆದ್ದಿದ್ದೀವಿ. ಸರ್, ಜ್ವರ ಮಾಡಿ ಸರ್, 2010 ಹತ್ತಕ್ಕೆ ಹತ್ತಲ್ಲಿ ಗೆದ್ದಿರಿ? ಹತ್ತಾಗಿದ್ದೀವಿ ಸರ್. ಹಾಂ, ಸೊ ಯಾವ ಪಕ್ಷದಿಂದ ತಾವು ಗುರುತಿಸ್ಕೊಂಡಿದ್ದೀರಾ? ಸರ್, ಸರ್ ನಾವು ಬಿಜೆಪಿ ಗುರುತಿಸ್ಕೊಂಡಿದ್ದೀರಾ? ಸರ್, ಬಿಜೆಪಿನ ಗುರುತಿಸ್ಕೊಂಡಿದ್ದೀರಾ? ಸೊ ಈ ಬಿಜೆಪಿನ ಗುರುತಿಸ್ಕೊಂಡಿದ್ದೀರಾ, ಮತ್ತು ಈಗ ನಿಮ್ಮ ನೀವೊಂದು ನಿಮ್ಮನ್ನು ಈ ಗ್ರಾಮ ಪಂಚಾಯತಿ ನಿಮ್ಮನ್ನು ಗೆಲ್ಲೋದಕ್ಕೆ ಕಾರಣ ಕಾರಣ ಏನು ಏನು ಅಂತ ಹೇಳಿದ್ರು? ಸ್ವಲ್ಪ ಜನ ನಿಮ್ಮನ್ನು ಯಾವ ರೀತಿ ಗುರುತಿಸೋದು ಅಂತ ಹೇಳ್ತಾರೆ? ಸರ್, ಹಿಂದೆಯಿಂದಲೂ ನಮ್ಮನ್ನು ನಮ್ಮ ತಂದೆ, ನಮ್ಮ ಮುಖ್ಯ ಆಗಿರ್ಬೋದು, ನಮ್ಮ ಮುಖ್ಯ ಆಗಿರ್ಬೋದು, ನಮ್ಮ ಆಗಿರ್ಬೋದು, ಎಲ್ಲರೂ ಹಿಂದೆಯೇ ರಾಜಕೀಯ ಮಾಡ್ತೀವಿ. ಸರ್, 15-20 ವರ್ಷದಿಂದ ನಾವು ಮೆಂಬರ್ ಆಗಿದ್ದೀವಿ. ಪ್ರತಿ ವರ್ಷವೂ ಒಬ್ಬ ನಮ್ಮ ನಮ್ಮ ಫ್ಯಾಮಿಲಿ ಸಂಬಂಧಪಟ್ಟಂಗೆ ಪ್ರತಿ ವರ್ಷ ಒಬ್ಬ ಮೆಂಬರ್ ಆಗ್ತಾರೆ. ಸೊ ಈಗ ಇಲ್ಲೇ ಇದೇ ಸೇಮ್ ಗ್ರಾಮ ಪಂಚಾಯತಿ, ಇದೇ ಗ್ರಾಮ ಪಂಚಾಯತಿ, ಹಿರಿಕಳೆ ಗ್ರಾಮ ಪಂಚಾಯತಿ, ಬ್ಲಾಕ್ 1 ಆಗಿರ್ಬೋದು, ತಪ್ಪು 2 ಆಗಿರ್ಬೋದು, ಎರಡೂ ಸಂಬಂಧಪಟ್ಟ ಎರಡು ಬ್ಲಾಕ್ ಸಂಬಂಧಪಟ್ಟ ಹಿರಿಕಳೆ ಗ್ರಾಮ ಪಂಚಾಯತಿಗೆ ಪ್ರತಿ ವರ್ಷವೂ ಪ್ರತಿ ಚುನಾವಣೆ ಬಂದಾಗ ಒಬ್ಬರೇ ಒಬ್ಬರು ಯಾವ್ದಾದ್ರು ಒಬ್ಬರು ನಮ್ಮ ನಮ್ಮ ಫ್ಯಾಮಿಲಿಯಿಂದ ಒಬ್ಬರು ಮೆಂಬರ್ ಆಗ್ತಾರೆ. ಸರ್, ಮೆಂಬರ್ ಆಗ್ತಾರೆ. ಸೊ ನಿಮ್ಮ ಫ್ಯಾಮಿಲಿನೇ ಈ ಒಂದು ರಾಜಕೀಯದಲ್ಲಿ ಈ ಪಂಚಾಯತಿನಲ್ಲಿ ಪ್ರತಿಯೊಬ್ಬರು ಒಂದು ಒಬ್ಬರು ಸೇವೆ ಮಾಡ್ತಾರೆ. ನಮ್ಮ ತಂದೆ ಮಾಡಿದೊಂದು ಗೌರವ, ನಮ್ಮ ತಂದೆ ಮಾಡಿದ ಅನೇಕ ಕೆಲಸಗಳು ಇನ್ನೂ ಜನಗಳ ಮನಸ್ಸಲ್ಲಿದೆ ಮತ್ತು ಅವ್ರು ಇಟ್ಟಿದ್ದ ಅಭಿಮಾನಗಳು ಸಹ ನಮ್ಮಲ್ಲಿ ಇದೆ. ಅದು ಸಹ ಎಲ್ಲ ಜನಗಳು ನಮ್ಮ ತುಂಬ ಇಷ್ಟಪಡ್ತಾರೆ. ತುಂಬ ಇಷ್ಟಪಡ್ತಾರೆ. ಈಗ ನೀವು ಅಲ್ಲೇ ಗೆದ್ದು 2 ವರ್ಷ ಆಯ್ತಾ? ಹೌದು ಸರ್. ಅಲ್ಲಿಂದ ಇಲ್ಲಿವರೆಗೆ ಯಾವ ರೀತಿ ಏನು ಕೆಲಸ ಮಾಡಿದ್ರು ಸರ್? ಸರ್, ನಾವು ಸ್ಟಾರ್ಟಿಂಗ್ ಗೆದ್ದ ಕ್ಷಣ ನೀರು ಸಮಸ್ಯೆ ಇತ್ತು. ಒಂದು ಪೈಪ್ ಲೈನಲ್ಲಿ ಕೊಳಚೆ ನೀರು ಹೋಗ್ತಾ ಇತ್ತು, ಅದು ಇಂಪಾರ್ಟ್ನೆ ಮಾಡಬೇಕಿತ್ತು. ನಾನು ಮತ್ತು ನಮ್ಮ ದೇಶದಿಂದ ಗೋಪಾಲ ಸೇರ್ಕೊಂಡು ಅದೊಂದು ಸಮಸ್ಯೆನ ಫಸ್ಟ್ ಕ್ಲಿಯರ್ ಮಾಡಿದೆ. ಅದ ನಂತರ ಒಂದು ಡ್ರೈನು ತುಂಬ ಕೊಳಚೆ ಇತ್ತು, ಅದೊಂದು 2.5 ಲಕ್ಷ ರೂಪಾಯಿನ ಗ್ರ್ಯಾಂಟ್ ಹಾಕ್ಸಿ ಅದೊಂದು ಮಾಡಿಸಿದ್ವಿ. ಅದನ್ನ ಗಾಂಧಿನಗರದಲ್ಲಿ ಹಿರಿಕಳೆ ಗ್ರಾಮ ಪಂಚಾಯತಿ ಒಂದು ರಾಜಮಂದಿ ಸೇವಾ ಕೇಂದ್ರ ಬಂತು. ಅದನ್ನ ನಾನು ಮತ್ತು ನನ್ನ ಸ್ನೇಹಿತ ತಮ್ಮೇಗೌಡರು ಸೇರಿಕೊಂಡು ಅದನ್ನು ಸೇವಾ ಕೇಂದ್ರ ಮಾಡಿದ್ವಿ. ಅದಾದ ನಂತರ ಒಂದು 5 ಲಕ್ಷ ರೂಪಾಯಿಂದು ಒಂದು SCP ಗ್ರ್ಯಾಂಟ್ ಅಂತ BJP ಸರ್ಕಾರದವ್ರು ಕೊಟ್ಟರು. ಅದೊಂದು ಒಳ್ಳೆ ರೋಡ್ ಮಾಡಿದ್ವಿ ಅಂತ ಅನೇಕ ಕೆಲಸಗಳು ಮಾಡಿದ್ವಿ ಸರ್. ಒಳ್ಳೆ ಮಾಡಿದ್ವಿ ಸರ್. ನಮ್ಮ ಮರ್ತು ಎಷ್ಟು ಓಡಿದ್ರಿ ಸರ್? ಸರ್, ನಾನು ಟೋಟಲಿ 900 ಚಿಲ್ಲರೆ ವೋಟ್ ಇರೋದು. ಟೋಟಲ್ 900 ಚಿಲ್ಲರೆ ನಮಗೆ ನನಗೆ ಸರ್ ಮಾತಾಡಿದ್ದು 660 ಸರ್ ಟೋಟಲಿ. ನೀವು ಸರ್ ಅವ್ರಿಗೂ ನಮ್ಮ ನಮ್ಮ ಆಪೋಸಿಟ್ ಪಾರ್ಟಿಲಿ ಪಾರ್ಟಿ ಇದ್ರು, ಅವ್ರಿಗೂ ನಮ್ಗೆ ಒಂದು 152-152 ಅಂತ ಹೇಳ್ತೀವಿ. ಒಂದು ಒಳ್ಳೆ ಲೀಡಿಂಗ್ ವೋಟ್. ಹೌದು ಸರ್. ಸರ್, ಇವಾಗ ನೀವು ಆಗಲೇ 2 ವರ್ಷ ಆಯಿತು, ತುಂಬ ಕೆಲಸಗಳು ಮಾಡಿದ್ದೀರ, ಇನ್ನೂ 2 ವರ್ಷ ಟೈಮ್ ಇದೆ, ಆಗ ಏನು ಮಾಡಬೇಕು ಅನ್ಕೊಂಡಿದ್ದೀರಾ ಸರ್? ಇನ್ನೂ ಯಾವ ರೀತಿ ಕೆಲಸ ಜನಗಳಿಗೆ ನಿಮ್ಮ ನಂಬಿರೋ ಜನಗಳು ಯಾವ ರೀತಿ ಕೆಲಸ ಮಾಡಬೇಕು ಸರ್? ಇನ್ನೂ ನಾವು ಹೆಚ್ಚುವರಿಯಾಗಿ ಹೆಚ್ಚಿನವಾಗಿ ನಮ್ಗೆ ಮನೆಗಳು ಕೊಡಬೇಕು. ತೀರಾ ನಮಗೆ ಬಡವರಿದ್ದಾರೆ, ಅವ್ರು ಮನೆಗಳು ಕೊಡಬೇಕು. ಇನ್ನು ಡ್ರೈನ್ಗಳಾಗಬೇಕು, ನೀರಿನ ಸಮಸ್ಯೆ ತೀರಾ ನಮ್ಮಲ್ಲಿದೆ, ನೀರಿನ ಸಮಸ್ಯೆ ನಮ್ಗೆ ಬಗೆಹರಿಸಬೇಕು. ಅದಕ್ಕೆಲ್ಲ ಸಹಕಾರಗಳು ಮಾಡೋದು ಸರ್. ನಮ್ಮ JP ಮತ್ತು ನಮ್ಮ TP ನಮ್ಮ ಸಹಕಾರ ಕೊಟ್ಟರೆ 100 ಕಿನ್ನೂರ ಕೆಲಸ ಮಾಡೋದು ಸಿಗುತ್ತೆ ಸರ್. ಸರಿ, ಹೌದು ಸರ್. ಸೊ ಇವಾಗ ಒಂದು ಜನ, ಯಾಕೆಂದ್ರೆ ಜನ ಒಂದ್ ರೀತಿ ನಿಮ್ಮನ್ನೇನೋ ಒಂದು ಅಭಿಮಾನದಿಂದ ನಿಮ್ಮನ್ನು ಗೆಲ್ಸಿರ್ತಾರೆ. ಆ ಒಂದು ಇದಕ್ಕೋಸ್ಕರ ನೀವು ಅವ್ರು ಬಂದು ಯಾವ್ದೇ ಟೈಮ್ ಬಂದ್ರು ನೀವು ಅವ್ರನ್ನ ಸ್ಪಂದಿಸ್ತೀರಾ? ಖಂಡಿತ ಸರ್. ಅವ್ರು ಯಾವ ಟೈಮ್ ಬಂದು ಕರೆದ್ರು ಕೂಡ ನಾವು ಸ್ಪಾನ್ಸರ್ ಕಟ್ಟಿದ್ದೀವಿ. ಯಾರೇ ಬಂದ್ರು ನಾವು ಯಾವತ್ತು ಈ ಬರಕಾಲಕ್ಕೆ ಬಂದು ನಾವು ವಾಪಸ್ ಕಳಿಸಿಲ್ಲ. ಅದು ಯಾವ ಟೈಮ್ ಕೂಡ ಅವ್ರ ಜೊತೆ ಹೋಗಿ ಅದೇನು ಕೆಲಸ ಸ್ಪಂದಿಸ್ತಾರೆ ಸರ್. ಸರ್, ಇನ್ನೊಂದು ಒಂದು ಒಳ್ಳೆಯ ವಿಷಯ ಏನು ಅಂದ್ರೆ, ನಿಮಗೆ ಪ್ರತಿಯೊಬ್ಬರಿಗೂ ಒಬ್ಬ ಗಾಡ್ ಫಾದರ್ ಅಂತ ಇರ್ತಾರೆ. ನೀವು ನಿಮ್ಮ BJPನಲ್ಲಿ ಯಾರು ಮಾರ್ಗದರ್ಶನ ಕೆಲಸ ಕರ್ನಾಡಿದ್ದಾರೆ ಸರ್? ನಮ್ಮ ಯಾರು ಒಬ್ಬ ಪ್ರತಿಯೊಬ್ಬರಿಗೂ ಒಬ್ಬ ಗಾಡ್ ಫಾದರ್ ಹಿಂಗೆಲ್ಲ ಮಾಡು ಹಿಂಗೆಲ್ಲ ಮಾಡು ಅಂತ ಹೇಳ್ತಾರೆ. ನಿಮ್ಗೆ ಸಮಯ ನಿಮ್ಗೆ ಏನು ತೋರಲ್ಲ ಅಂದ್ರೆ ಸರ್ ನಾ ಹಿಂಗಾಗಿದೆ ಏನು ಮಾಡ್ಲಿ ಅಂತ ಕೇಳಿದೆ ಅಂತ ಒಬ್ಬ ಗಾಡ್ ಫಾದರ್ ಯಾರು ನಿಮಗೆ ಬೆನ್ನೆಲುಬಾಗಿ? ಸರ್, ನಮಗೆ ತಾಲೂಕು BJP ಅಧ್ಯಕ್ಷ KN ಶ್ರೀನಿವಾಸ್ ಅಂತ. ಶ್ರೀನಿವಾಸ್ ಶ್ರೀನಿವಾಸ್ ಅವರೇ ಸರ್ ನಮಗೆ ಗಾಡ್ ಫಾದರ್ BJP. ಸರ್, ನೀವು ಪ್ರತಿಯೊಂದು ಕೆಲಸ ಮಾಡ್ಬೇಕಾದ್ರು ಅವರ ಮಾತು ಕೇಳಿ ಅಪ್ಪಣೆ ಮೇರೆಗೆ ಮತ್ತು ಅವ್ರ ಸಹಾಯ ಅವರ ಸಹಾಯಸ್ತದ ಮೇರೆಗೆ ನಾವು ಮಾಡ್ತಿದ್ದೀವಿ ಸರ್. ಹೌದು ಸರ್. ತುಂಬ ಒಳ್ಳೆ. ಆಮೇಲೆ ನಮ್ಮ ಜೊತೆ ಸೇರ್ಕೊಂಡು ಹಾಗೆ ನಮ್ಮ ರವೀಂದ್ರ ಬಾಬು ಅಂತ ನಮ್ಮ TP ಇದ್ದಾರೆ, ತಾಲೂಕು ಪಂಚಾಯತಿ ಬಿಟ್ಟು ಅವರ ಸಹಾಯಸ್ತನು ಕೂಡ ನಮಗಿದೆ. ಅವ್ರು ನಮ್ಮಲ್ಲಿ ಏನೇ ಬೇಕಾದರೂ ಕೂಡ ಸ್ಪಂದಿಸ್ತಾರೆ. ಮತ್ತು ಆ ತಕ್ಷಣ ಬರ್ತಾರೆ ಎಲ್ಲ ಕೆಲಸನ ಕೂಡ ನಮ್ಮ ತಾಲೂಕು ಪಂಚಾಯತಿ ರವೀಂದ್ರ ಬಾಬು ಸಹ ನಾವು ಮಾಡ್ತೇವೆ. ಒಂದು ತಾಲೂಕು ನಿಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿಗೋಸ್ಕರ ನಿಮ್ಮ ತುಂಬಾ ಹೋರಾಡ್ತಾ ಇದ್ದಾರೆ. ಹೌದು ಸರ್, ಖಂಡಿತ ಮಾಡ್ತಾ ಇದ್ದೀವಿ. ಈ ಒಂದು ನಮ್ಮ ವಾಹಿನಿಗೆ ನಿಮ್ಮ ಕೆಲಸ ಜನಗಳಿಗೆ ವಾಹಿನಿ ಮುಖಾಂತರ ನಿಮ್ಮನ್ನು ಕೆಲಸ ಇರಲ್ಲ ಏನೋ ನಂಬಿ ಜನ ಕೆಲಸ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್? ಅವ್ರಿಗೆ ನಮ್ಮಿಂದ ಏನು ಹೇಳಿದ್ರೆ ನಮ್ಮಿಂದ ಅವ್ರ ಸಹಾಯ ಸಹಾಯ ಆಯ್ತದಲ್ಲ, ಆ ಸಹಾಯ ಅವ್ರು ಕೊಟ್ಟು ಸಾಕು ಸರ್. ಸರ್, ಮುಂದೆ ನಿಮಗೆ ಅವರ ಈಗ ಇನ್ನೂ ತುಂಬ ಯಂಗ್ಸ್ಟರ್ಸ್ ನೀವು, ಮುಂದೆ ನಿಮ್ಗೊಂದು ಒಳ್ಳೆ ಅವಕಾಶ ಇದೆ, ಅದನ್ನ ಉಪಯೋಗಿಸ್ಕೊಂಡು ಹೋಗ್ಬೇಕಂದ್ರೆ ಜನ ಸರ್ವಿಸ್ ಇನ್ನೂ ಹೆಚ್ಚಿನ ಮಾಡಬೇಕು. ಸರ್, ನೀವು ಸೇವೆ ಮಾಡಿದಾಗ ನೀವು ಆಟೋಮೆಟಿಕ್ ನೀವು ಗುರುತಿಸ್ಕೊಳ್ತೀರಾ? ಹೌದು ಸರ್. ಇದೇ ಸರ್ ನಮಗೆ
ಖಂಡಿತ ಅವ್ರು ಏನು ಪ್ರೋಸೆಸ್ ಆಯಿತು ಮುಂದೆ ಏನು ಜೆ ಪಿ ಮತ್ತು ಟಿ ಪಿ ಇದ್ದಾರೆ ಎಮ್ ಎಲ್ ಎ ಇರ್ಬೋದು ಅವರೆಲ್ಲ ನಮಗೆ ನಾವು ಕೇಳಿದಂಥ ಸಹಕಾರವನ್ನು ಕೊಟ್ಟರೆ ನಾವು ಖಂಡಿತ ಮುಂದಕ್ಕೆ ಊರಿನ ಅನೇಕ ಕೆಲಸಗಳು ಬಾಕಿ ಇದೆ ಅದನ್ನು ಮಾಡೋಕ್ಕೆ ಸುಧಾರಿಸ ಖಂಡಿತ ನಾವು ಸರ್. ಇನ್ನೊಂದು ಸರ್, ಈ ಮೂಲಕ ನಿಮ್ಮ ನಿಮಗೆ ಬೆನ್ನಿಂದ ಇದ್ದಾರೆ ಅಂತ ಹೇಳಲ್ಲ, ನಿಮ್ಮ ಶ್ರೀನಿವಾಸ ಅವರು ಅಥವಾ ಇನ್ನೇ ಅವರೇನು ಅವ್ರಿಗೆ ಯಾವ ರೀತಿ ಕೃತಜ್ಞತೆ ತೋರಿಸ್ತೀನಿ, ಅವ್ರನ್ನ ಕೇಳಿದಕ್ಕೆಲ್ಲ ನಿಮಗೆ ಸ್ಪಂದಿಸ್ತಾ ಇದ್ರಲ್ವಾ ಸರ್, ಅವ್ರಿಗೆ ಈ ಮುಖಾಂತರ ಅವ್ರಿಗೂ ವಿಷಯ ನೀವು ಯಾವ ರೀತಿ ಕೃತಜ್ಞತೆ ಸರ್? ತಾಲೂಕ್ ಪಂಚಾಯತಿ ಅಧ್ಯಕ್ಷ ಈ ಕೆ ಎಸ್ ಶ್ರೀನಿವಾಸ ಅವರು, ಅವ್ರ ಪಾಪ ನಮ್ಗೆ ಯಾವುದೇ ಕಷ್ಟ ಬಂದವ್ರು ಬೇರೆ ಒಬ್ಬರು ನಮ್ಗೆ ಆಗಿರೋ ಕೆಲಸ ಕರ್ಕೊಂಡು ಹೋದಾಗ ನಮ್ಗೆ ಸಹಾಯ ಮಾಡ್ತಾರೆ ಅವ್ರಿಗೆ. ಈ ನಿಮ್ಮ ವಾಹಿನಿ ಪ್ರಕಾರ ನಾನು ತುಂಬೂರು ಸ್ವಾಗತವನ್ನು ಕೊಡ್ತಿದ್ದೇನೆ. ಆಮೇಲೆ ಕೆ ರವೀಂದ್ರ ಬಾಬು ಅವರು ಸಹ ಅಷ್ಟೇ, ನಾವು ಯಾವುದೇ ಕೆಲಸ ನಮಗೆ ಆಗಲಿಲ್ಲ ಅಂತ ಹೋದಾಗ ಬೇರೆ ಫೋನ್ ಟೇಷನ್ ಇರ್ಬೋದು ಬೇರೆ ಎಲ್ಲರೂ ಫೋನ್ ಮಾಡಿರ್ಬೋದು, ಫೋನ್ ಮಾಡಿ ಆ ತಕ್ಷಣ ಅವರು ನಮ್ಮ ಜೊತೆಲ್ಲೇ ಬಂದು ಸಹಕಾರ ಮಾಡ್ತಾರೆ. ಅವರು ಸಹ ನಮ್ಮ ಧನ್ಯವಾದಗಳು. ಥ್ಯಾಂಕ್ ಯು ಸರ್.